ಕೆಲವೊಂದು ಬಾರಿ ಮನೆಯಲ್ಲಿ ತಂದಿಟ್ಟ ತರಕಾರಿ ಆಗಿರ್ಬೋದು ಸೊಪ್ಪಾಗಿರ್ಬೋದು ಹೆಚ್ಚು ಉಳಿದಿರ್ತದೆ ಇದನ್ನ ನಾವು ನಮ್ಮ ಜಾಣತನವನ್ನು ಉಪಯೋಗಿಸಿ ಕೆಡದ ಹಾಗೆ ಯಾವ ರೀತಿ ಅಡುಗೆಯಲ್ಲಿ ಬಳಸ್ಕೊಳ್ಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಇವತ್ತು ನುಗ್ಗಿ ಸೊಪ್ಪು ತಂದದ್ದು ಸ್ವಲ್ಪ ಉಳ್ದಿತ್ತು ಹೆಚ್ಚು ಇತ್ತು ಅದನ್ನು ಬಳಸ್ಕೊಂಡು ರುಚಿಯಾದ ಉಪ್ಪಿಟ್ಟು ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ ಒಂದು ಬಾಣಲೆಗೆ ಕಾಲು ಟೀ ಚಮಚದಷ್ಟು ತೆಂಗಿನೆಣ್ಣೆ ಹಾಕೊಂಡು ಒಂದು ಕಪ್ ರವೆಯನ್ನು ಹಾಕೊಂಡು ಬಾಂಬೆ ರವೆ ತಗೊಂಡಿರೋದು ಸಣ್ಣ ಉರಿಯಲ್ಲಿ ಮೂರಿಂದ ನಾಲ್ಕು ನಿಮಿಷ ಇದನ್ನು ಹುರ್ಕೊಳ್ಬೇಕು ಹುರ್ಕೊಂಡು ನಂತರ ಇದನ್ನ ನಾನು ಬೇರೆಯೊಂದು ಬೌಲಿಗೆ ಹಾಕಿಟ್ಟಿದ್ದೇನೆ ಅದೇ ಬಾಣಲೆಗೆ ಒಂದು ದೊಡ್ಡ ಚಮಚ ಎಣ್ಣೆಗೆ ಒಂದು ಟೀ ಚಮಚ ಸಾಸಿವೆ ಒಂದು ಟೀ ಚಮಚ ಉದ್ದಿನ ಬೇಳೆ ಹಾಕೊಂಡು ಇಲ್ಲಿ ಸಾಸಿವೆ ಸಿಡಿತಾ ಬರುವಾಗ ಒಂದು ದೊಡ್ಡ ಚಮಚ ನೆಲಕಡಲೆ ಹಾಗೆ ಸ್ವಲ್ಪ ಕರಿಬೇವಿನ ಎಲೆ ಹಾಕೊಂಡು ಇದನ್ನು ಸಲ ಹುರ್ಕೊಳ್ಬೇಕು ಎರಡು ಹಸಿ ಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತೇನೆ ಎರಡು ಈರುಳ್ಳಿ ತೆಳ್ಳಕ್ಕೆ ಉದ್ದಕ್ಕೆ ಕಟ್ ಮಾಡಿ ಹಾಕೊಂಡು ಒಂದು ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸರಿಯಾಗಿ ಮಿಕ್ಸ್ ಮಾಡಿ ಆದ್ಮೇಲೆ ಮುಕ್ಕಲ್ ಚಮಚ ಮುಕ್ಕಲ್ ಚಮಚದಷ್ಟು ಉಪ್ಪು ಹಾಕೊಂಡು ಇದನ್ನೊಂದು ಅರ್ಧ ನಿಮಿಷ ಹುರ್ಕೊಂಡು ನಂತರ ತೊಳ್ಕೊಂಡ ನುಗ್ಗೆ ಸೊಪ್ಪು ಒಂದೂವರೆ ಕಪ್ ಅರ್ಧ ಕಪ್ ಬೇಯಿಸಿದ ಬಟಾಣಿ ಒಂದು ಟೀ ಚಮಚ ಬೆಲ್ಲ ಹಾಕೊಂಡು ಸಣ್ಣ ಉರಿಯಲ್ಲಿ ಮೂರು ನಿಮಿಷ ಇದನ್ನ ಹುರ್ಕೊಳ್ಬೇಕು ಬಟಾಣಿ ರಾತ್ರಿ ಪೂರ್ತಿ ನೆನೆ ಹಾಕಿ ಕುಕ್ಕರ್ನಲ್ಲಿ ಒಂದು ಸೀಟಿಯಲ್ಲಿ ಬೇಯಿಸ್ಕೊಂಡಿರೋದು ಹಸಿ ಬಟಾಣಿ ಆದರೆ ಡೈರೆಕ್ಟ್ ಹಾಕ್ಕೊಳ್ಬೋದು ಒಂದು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡಿದ್ದೇನೆ ಈಗ ಮುಚ್ಚಳ ತೆಗೆದು ಒಮ್ಮೆ ಸರಿಯಾಗಿ ಇದನ್ನು ಮಿಶ್ರ ಮಾಡಿಕೊಂಡು ಇದಕ್ಕೆ ಮೂರು ಕಪ್ ನೀರು ಸೇರಿಸ್ಕೊಳ್ತಾ ಇದ್ದೇನೆ ರವೆ ಬಾಂಬೆ ರವೆ ತೆಗೊಂಡಿರೋದು ನಾವು ಒಂದು ಕಪ್ ಇದಕ್ಕೆ ಮೂರು ಕಪ್ ನೀರು ಬೇಕಾಗ್ತದೆ ಆವಾಗ ಉಪ್ಪಿಟ್ಟು ತುಂಬಾ ಸಾಫ್ಟಾಗಿ ಬರ್ತದೆ ತುಪ್ಪ ರವೆ ಆದರೆ ಎರಡು ಕಪ್ ಸಾಕಾಗ್ತದೆ ಇದನ್ನೀಗ ಎರಡರಿಂದ ಮೂರು ನಿಮಿಷ ಮಧ್ಯಮ ಉರಿಯಲ್ಲಿ ಕುದಿಸ್ಕೊಂಡಿದ್ದಾನೆ ಒಂದು ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪೆಲ್ಲ ಚೆಕ್ ಮಾಡಿಕೊಳ್ಳಿ ಇವಾಗ ಉರಿಯನ್ನು ಪೂರ್ತಿ ಚಿಕ್ಕದ್ ಮಾಡಿಕೊಂಡು ಹುರ್ಕೊಂಡ ರವೆಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಸತತವಾಗಿ ಕೈ ಬಿಡದೆ ಮಚ್ತಾ ಇರಬೇಕು ಗಂಟಾಗದ ರೀತಿಯಲ್ಲಿ ಇದನ್ನು ಬಳಸ್ತಾ ಇರಬೇಕು ನೋಡಿ ಇವಾಗ ಇದು ಗಟ್ಟಿಯಾಗ್ತಾ ಬರ್ತಾ ಇದೆ ಈಗ ಈ ತರಹ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ಸಣ್ಣ ಉರಿಯಲ್ಲಿ ಒಂದು ಅರ್ಧ ನಿಮಿಷ ಹಾಗೆ ಬೇಯಲಿಕ್ಕೆ ಬಿಡಬೇಕು ರವೆ ಆಲ್ರೆಡಿ ಹುರ್ಕೊಂಡಿರೋದ್ರಿಂದ ಬೇಗನೆ ಬೇಯ್ತದೆ ಇದಕ್ಕೆ ಈಗ ಅರ್ಧ ಕಪ್ ತೆಂಗಿನ ತುರಿ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಿ ತುಪ್ಪ ಹಾಕೋದು ಆಪ್ಷನಲ್ ಹಾಕಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಮುಚ್ಚಲ ಮುಚ್ಚಿಬಿಟ್ಟು ನಂತರ ಸಣ್ಣ ಉರಿಯಲ್ಲಿ ಒಂದು ಅರ್ಧ ನಿಮಿಷ ಬಿಸಿ ಬಿಟ್ಟರೆ ಆಯಿತು ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದಾನೆ ರುಚಿಯಾದ ತುಂಬನೇ ಬಾಯಲಿಟ್ಟರೆ ಕರಗುವಂತಹ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ ನುಗ್ಗೆ ಸೊಪ್ಪಿನ ಉಪ್ಪಿಟ್ಟು ತುಂಬಾ ರುಚಿಯಾಗಿ ಇರ್ತದೆ ನಿಮಗೆ ಬೇಕು ಅಂದರೆ ಇದಕ್ಕೆ ಒಂದು ಚಮಚದಷ್ಟು ನಿಂಬೆ ರಸವನ್ನು ಕೂಡ ಸೇರಿಸ್ಕೊಳ್ಬೋದು ನಿಜವಾಗ್ಲೂ ಹೇಳ್ತೀನಿ ತುಂಬಾ ಚೆನ್ನಾಗಿರ್ತದೆ ಒಂದು ಸಲ ಈ ಒಂದು ಆರೋಗ್ಯಕರ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನುಗ್ಗೆ ಸೊಪ್ಪೆಲ್ಲ ಹೆಚ್ಚು ತಂದಿದ್ರೆ ಯಾವಾಗಾದರೂ ನಾವೆಲ್ಲಾದರೂ ಹೋಗುವಾಗ ಹೆಚ್ಚು ಸಿಕ್ಕಿದ್ರೆ ನೀವು ತಗೊಂಡು ಬಂದಿದ್ರೆ ಅದನ್ನ ಈ ತರಹ ಕೂಡ ಬಳಸ್ಕೊಳ್ಬೋದು ಟ್ರೈ ಮಾಡಿ ನೋಡಿ ಷ್ಟು ಹೇಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದೆ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ ಸಿಗೋಣ ಧನ್ಯವಾದಗಳು